ಪರಿಹಾರ ಪ್ರಜಾಪ್ರಭುತ್ವ ಭಟ್ಕಳದಲ್ಲಿ ಈ ಬಾರಿ ಬದಲಾಗುತ್ತಿದೆಯ ಚಿತ್ರಣ ಸುನಿಲ್ ನಾಯ್ಕ್ ಹೆಚ್ಚಾಗಿದ್ದಾರ ವಿರೋಧಿಗಳು ಮಂಕಳ ಈ ಬಾರಿ ಮಾಡ್ತಾರ ಮೋಡಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕರಾವಳಿ ಭಾಗದಲ್ಲಿ ಟಿಕೆಟ್ ಬದಲಾಗುತ್ತೆ ಅನ್ನೋ ಚರ್ಚೆಗಳ ವಿಚಾರದಲ್ಲಿ ಸುನಿಲ್ ಹೆಸರು ಕೂಡ ಕೇಳಬರ್ತಿತ್ತು ಸುನಿಲ್ ನಾಯ್ಕ್ ಆದ್ರೆ ಅದೃಷ್ಟ ಮತ್ತೆ ಅವರ ಕೈ ಹಿಡಿದಿದೆ ಟಿಕೆಟ್ ಸಿಕ್ಕಿದೆ ಆದ್ರೆ ಮತ್ತೆ ವಿಧಾನಸೌಧಕ್ ಹೋಗ್ತಾರ ಅಲ್ಲೂ ಅದೃಷ್ಟ ಕೈ ಇಡುತ್ತಾ ಗೊತ್ತಿಲ್ಲ ಇದು ಜನ ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಮಂಕಾಳ ಸುಬ್ಬ ವೈದ್ಯ ಸೈಲೆಂಟ್ ಆಗಿ ಕೆಲಸ ಮಾಡ್ತಾವ್ರೆ ಮತದಾರನ ಯಾವ ರೀತಿ ಸೆಳಿಬೇಕು ಸೆಳಿತಾ ಇದಾರೆ ಮತ್ತೊಂದ್ ಕಡೆ ಸುನಿಲ್ಗೆ ಟಿಕೆಟ್ ಮಂಕಳ ಸುಬ್ಬ ವೈದ್ಯಗೆ ವಿರೋಧ ಇಲ್ಲ 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 ಮಂಕಾಳ ಸುಬ್ಬ ವೈದ್ಯ ವಿರುದ್ಧ ಆಕ್ರೋಶ ಇಲ್ಲ ಇಲ್ಲ ಮಂಕಾಳ ಸುಬ್ಬ ವೈದ್ಯ ವಿರುದ್ಧ ಸಿಟ್ಟಿಲ್ಲ ಆದ್ರೆ ಸುನಿಲ್ ನಾಯ್ಕಗೆ ವಿರೋಧಿಗಳದ್ದು ಸಿಟ್ಟಿದೆ ಸ್ವಪಕ್ಷೀಯರದು ಸಿಟ್ಟಿದೆ ಇದು ಸಮಸ್ಯೆ ಬೇರೆನಿಲ್ಲ ಸುನಿಲ್ ನಾಯ್ಕ್ ಅಲ್ಲಿ ಗೆದ್ದಿದ್ದು ಹಿಂದುತ್ವದ ಆಧಾರದ ಮೇಲೆ ಗೆದ್ದಿದ್ದು ಬಿಜೆಪಿಯಿಂದ ಆದ್ರೆ ಕೆಲಸ ಮಾಡಿದ್ದೆಲ್ಲ ಬೇರೆಯವ್ರಿಗೆ ಮತದಾರನ ಕರೆಕ್ಟ್ ಆಗಿ ನಡ್ಸ್ಕೊಳ್ಳಿಲ್ಲ ಕಾರ್ಯಕರ್ತನ ನಡ್ಸ್ಕೊಳ್ಳಿಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಟಿಕೆಟ್ ಮಿಸ್ ಆಗತ್ತೆ ಅಂತಿದ್ದು ಕೊಟ್ರ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಮಂಕಾಳ ಸುಬ್ಬ ವೈದ್ಯ ಮತ್ತಷ್ಟು ಮಗದಷ್ಟು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಇನ್ನು ಜೆಡಿಎಸ್ ಇಂದ ಮುಸಲ್ಮಾನ ಅಭ್ಯರ್ಥಿಗೆ ಕೊಟ್ಟಿದ್ರು ಶಾಂಬಾದ್ರಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈಗ ಮುಸಲ್ಮಾನರು ಒಟ್ಟಾಗಿ ಅವರು ಕಾಂಗ್ರೆಸ್ ನ ಕೈ ಹಿಡಿಯುವ ಕಾರಣ ಮಂಕಾಳ ಸುಬ್ಬ ವೈದ್ಯ ಭಟ್ಕಳ ಟೂವು ಇವಾಗಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೋದು ಕಾರಲ್ಲೋ ಬಸ್ ಅಲ್ಲೋ ಸಮಸ್ಯೆ ಅನ್ನೋ ತರ ವಾತಾವರಣ ಇದೆ ಟಫ್ ಫೈಟ್ ಇದೆ ಸುನಿಲ್ಗೆ ಪೂರಕ ವಾತಾವರಣಕ್ಕಿಂತ ಕಳೆದ ಎಷ್ಟು ಸುಲಭ ಅಲ್ಲ ಚುನಾವಣೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಬಟ್ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರ ನಿಭಾಗದಲ್ಲಿ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಅಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಯೋಗ್ಯರ್ ಇರಬೇಕು ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ